ಕುವೆಂಪುರ ಸರ್ವ ಜನಾಂಗದ ಶಾಂತಿಯ ತೋಟ ಧರ್ಮದ ಹೆಸರಿನಲ್ಲಿ ವಿಕಾರ ಮತ್ತು ವಿಕೃತಿಯನ್ನು ಮರೆಯುವಂತ ಒಂದು ಅಪಾಯದ ದಿನಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ನಾವು ಭಾರತದ ಸಂಸ್ಕೃತಿಯನ್ನು ಸಂಸ್ಕೃತಿಗಳ ಸಂಸ್ಕೃತಿ ಅಂತ ನಾವು ಕರಿತೀವಿ. ಅವ್ರು ಹೇಳ್ತಾರೆ ಸ್ವತಂತ್ರ ದೇಶ ಅಂದ್ರೆ ನಾಗರಿಕರು ನಿರ್ಭೀತಿಯಿಂದ ಬದುಕುವಂತ ವಾತಾವರಣ, ನಮ್ಮ ನಡುವಿನ ಭಿನ್ನತೆಗಳು ವ್ಯತ್ಯಾಸಗಳು ಮನಸ್ಸು ಮನಸ್ಸುಗಳ ನಡುವೆ ಗೋಡೆ ಕಟ್ಟಬಾರದು. ಜನ ಸಾಹಿತ್ಯ ಸಮ್ಮೇಳನದ ಮೂಲಕ ಪ್ರಭುತ್ವದ ದಾಸ್ಯಗಳನ್ನು ಎದುರಿಸುವಂತ ಅದಕ್ಕೆ ಪ್ರತಿರೋಧವನ್ನು ಒಡ್ಡುವಂತಹ ಒಂದು ಸಂಕಲ್ಪವನ್ನು ಮಾಡಿ ಬಂದಿರತಕ್ಕಂತಹ ಎಲ್ಲ ಕನ್ನಡದ ಮನಸ್ಸುಗಳೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವ ಅನೇಕ ಹಿರಿಯರು ಸಾಹಿತಿಗಳು ತಮ್ಮೆಲ್ಲರ ಉಪಸ್ಥಿತಿಯನ್ನ ನಾನು ಗುರುತಿಸ್ತಾ ನನ್ನ ವಿಷಯವನ್ನ ಪ್ರಸ್ತಾಪಿಸ್ತೇನೆ. ಪ್ರೊಫೆಸರ್ ಬಿಳಿಮಲೆ ಸರ್ ಅವರು ಈ ಒಂದು ಜವಾಬ್ದಾರಿಯನ್ನ ನನಗೆ ಕೊಟ್ಟಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಅವರ ಸಾರಥ್ಯದಲ್ಲಿ ಈ ಜನಸಾಹಿತ್ಯ ಸಮ್ಮೇಳನ ನಡೀತಾ ಇರುವುದು ಬಹಳ ಹೆಮ್ಮೆಯ ವಿಚಾರ. ಈ ಬಹುತ್ವ ಅಥವಾ ಬಹುರೂಪತೆ ಮತ್ತು ವೈವಿಧ್ಯತೆಗಳನ್ನು ಗುರುತಿಸಿ ನಾವು ಗೌರವಿಸ್ತಾ ಬಂದವರು. ಸಾಂಸ್ಕೃತಿಕ ಬಹುತ್ವ, ವಿಭಿನ್ನ ವಿಚಾರಗಳು, ದೃಷ್ಟಿಕೋನಗಳು, ನಂಬಿಕೆಗಳು ಒಂದು ಉತ್ತಮ ಸಮಾಜದ ದೃಷ್ಟಿಕೋನವನ್ನು ಸಂಪನ್ನಗೊಳಿಸುವಂತಹ ಒಂದು ಬಹಳ ದೊಡ್ಡ ವಿಚಾರ ಅಂತ ನಾವು ಅಂದ್ಕೊಂಡಿದ್ದೀವಿ. ಭಾರತ ಅನಾದಿ ಕಾಲದಿಂದಲೂ ಕೂಡ ಈ ಬಗೆಯ ಒಂದು ಸಾಂಸ್ಕೃತಿಕ ಜನಾಂಗೀಯ ಒಂದು ಬಹುತ್ವದ ಅಥವಾ ಧಾರ್ಮಿಕ ಬಹುತ್ವದ ಒಂದು ಬಹುಭಾಷಿಕ ಬಹುತ್ವದ ಒಂದು ವಿಚಾರಕ್ಕೆ ತೆರೆದುಕೊಂಡಿರುವಂತಹ ಒಂದು ಶ್ರೇಷ್ಠವಾದ ನಾಗರಿಕತೆ ಕೂಡ ಹೌದು. ವಿಭಿನ್ನ ಜನಾಂಗಗಳು, ವಿಭಿನ್ನ ಸಂಸ್ಕೃತಿಗಳು ಈ ದೇಶದಲ್ಲಿ ಮತ್ತು ಈ ಮಣ್ಣಿನಲ್ಲಿ ಸೇರಿಕೊಂಡಿದೆ. ವಿಭಿನ್ನ ಸಮುದಾಯಗಳು, ವಿಭಿನ್ನ ಸಂಸ್ಕೃತಿಗಳು ಪರಸ್ಪರ ಮುಖಾಮುಖಿಯಾಗುವಂತಹ ಸಂದರ್ಭದಲ್ಲಿ ಅವುಗಳು ತಮ್ಮನ್ನು ಪ್ರಭಾವಿಸಿಕೊಂಡಿದ್ದಾವೆ ಮತ್ತು ಅವುಗಳು ತಮ್ಮ ಒಂದು ಅಸ್ಮಿತೆಯನ್ನು ತಮ್ಮ ಸಂಸ್ಕೃತಿಯ, ತಮ್ಮ ಭಾಷೆಯ ಅಥವಾ ಧಾರ್ಮಿಕ ವಿಚಾರಗಳ ಒಂದು ಅಸ್ಮಿತೆಯನ್ನು ಅವುಗಳು ಉಳಿಸಿ ಹೋಗಿವೆ. ಆ ಕಾರಣಕ್ಕಾಗಿ ನಾವು ಭಾರತದ ಸಂಸ್ಕೃತಿಯನ್ನು ಇಂಡಿಯನ್ ಕಲ್ಚರ್ ಇಸ್ ಕಲ್ಚರ್ ಆಫ್ ಕಲ್ಚರ್ಸ್ ಅಂತ ಕರಿತೀವಿ. ಸಂಸ್ಕೃತಿಗಳ ಸಂಸ್ಕೃತಿ ಅಂತ ನಾವು ಕರಿತೀವಿ. ಭಾರತವೆಂಬಂತಹ ಈ ಒಂದು ವಿಶಾಲವಾದ ಭೂಪ್ರದೇಶದಲ್ಲಿ ವಿಭಿನ್ನ ರೀತಿಯ ಆಚಾರ ವಿಚಾರಗಳು, ಬಹುದೈವಾರಾಧನೆ, ಏಕದೇವಾರಾಧನೆ, ಆಸ್ತಿಕರು ನಾಸ್ತಿಕರು, ಕಟ್ಟುನಿಟ್ಟಿನ ಧಾರ್ಮಿಕತೆ, ಬೌದ್ಧಿಕತೆ, ದೈವಿಕತೆ, ದೈವ ನಿರಾಕರಣೆ ಎಲ್ಲವೂ ಕೂಡ ಜೊತೆ ಜೊತೆಗೆ ಇದೆ. ಈ ದೇಶದ ಒಂದು ಭವ್ಯ ನಾಗರಿಕತೆಯಲ್ಲಿ ನಾವು ಕಾಣುವಂತ ಬಹಳ ವಿಶಿಷ್ಟವಾದಂತಹ ಒಂದು ಸಂಗತಿ ಏನಪ್ಪ ಅಂದ್ರೆ ಅದು ಪರಸ್ಪರ ಸ್ವೀಕಾರ ಮನೋಭಾವ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳ್ತೀವಿ. ಸತ್ಯ ಒಂದೇ, ಆದ್ರೆ ಅದನ್ನು ತಲುಪುವಂತ ಮಾರ್ಗಗಳು ಬೇರೆ ಬೇರೆ. ಹೀಗೆ ಪ್ರತಿಯೊಂದು ಸಂಸ್ಕೃತಿ ಕೂಡ ವಿಕಾಸಗೊಳ್ಳುತ್ತಾ ಹೊಸ ಪ್ರಭಾವಕ್ಕೆ ಒಳಗಾಗುತ್ತಾ ಸಾಗ್ತಾ ಇದೆ. ಹಾಗಾಗಿ ಭಾರತ ಅನ್ನುವುದು ಒಂದು ಮೆಲ್ಟಿಂಗ್ ಪಾಟ್ ಅಲ್ಲ, ಒಂದು ಕರಗುವ ಮಡಕೆ ಅಲ್ಲ. ಬದಲಾಗಿ ಒಂದು ಹೂಗುಚ್ಛದಲ್ಲಿ ವಿಭಿನ್ನ ಬಣ್ಣದ, ವಿಭಿನ್ನ ವಿನ್ಯಾಸದ ಹೂಗಳು ಹೇಗೆ ಕಂಗೊಳಿಸ್ತಾ ಇದೆ, ಆ ರೀತಿಯ ಒಂದು ಸಮನ್ವಯದ ಒಂದು ಸಂಕೇತವಾಗಿ ನಾವು ಭಾರತದ ಒಂದು ನಾಗರಿಕತೆಯನ್ನು, ಭಾರತದ ಸಂಸ್ಕೃತಿಯನ್ನು ನಾವು ಗುರುತಿಸ್ತೇವೆ. 700 ವರ್ಷಗಳ ಈಗಾಗಲೇ ಪ್ರಸ್ತಾಪ ಮಾಡಿದ್ರು, ಒಂದು ಮುಸ್ಲಿಂ ಆಡಳಿತ ಒಂದು ಸಮನ್ವಯದ ಒಂದು ನೆಲೆಯನ್ನು ನಮಗೆ ಕಟ್ಟಿಕೊಟ್ಟಿದೆ. ಅದು ಕಲೆ ಇರಬಹುದು, ಸಂಗೀತ ಇರಬಹುದು, ವಾಸ್ತುಶಿಲ್ಪ ಇರಬಹುದು, ಉಡುಗೆ ತೊಡುಗೆಗಳಿರಬಹುದು, ಆಹಾರ ವಿಭವಗಳಿರಬಹುದು, ಸೌಂದರ್ಯೋಪಾಸನೆ ಇರಬಹುದು, ಇವೆಲ್ಲದರಲ್ಲೂ ಕೂಡ ಒಂದು ಸಮನ್ವಯ. ಅದನ್ನು ನಾವು ಇಂಡೋ ಇಸ್ಲಾಮಿಕ್ ಸಂಸ್ಕೃತಿ ಅಂತ ಕರಿತೀವಿ. ಅದೇ ರೀತಿ ಒಬ್ಬ ಕಬೀರ್ ಹಿಂದೂ ಆಗಿ ಹುಟ್ಟಿ ಅವನು ಮುಸ್ಲಿಂ ಆಗಿ ಬೆಳೆದು ಹಿಂದೂ ಮತ್ತು ಇಸ್ಲಾಮಿನ ಒಂದು ಆಧ್ಯಾತ್ಮದ ಒಂದು ಸಮ್ಮಿಲನದ ಸಂಕೇತವಾಗಿ ನಮ್ಮ ಮುಂದೆ ನಿಲ್ತಾನೆ. ನಂತರದಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಪ್ರವೇಶ ಆದಾಗ ಭಾರತ ತನ್ನ ಅಭಿಜಾತವಾದ ಸಾಹಿತ್ಯ, ಮೌಲ್ಯಗಳು, ಬೌದ್ಧಿಕ ಸಂಪತ್ತು ಅದನ್ನು ಮರುಶೋಧನೆಗೆ ಒಳಪಡಿಸಲಿಕ್ಕೆ ಪ್ರಾರಂಭಿಸಿತು, ಆ ಪ್ರಯತ್ನ ನಡೆಯಿತು. ಹಾಗಾಗಿ ಭಾರತ ಏನು ನಾವು ರಿನೈಸನ್ಸ್ ಅಂತ ಹೇಳ್ತೀವಿ ಅಥವಾ ಜ್ಞಾನ ಪುನರುಜ್ಜೀವನದ ಮುಂಚೂಣಿಯಲ್ಲಿದ್ದಂತ ದಾರ್ಶನಿಕರು ಭಾರತದಿಂದ ಪಶ್ಚಿಮದ ಕಡೆಗೆ ಒಂದು ಬೌದ್ಧಿಕ
ಪಯಣವನ್ನ ಕೈಗೊಂಡ್ರು. ಆ ಮೂಲಕ ಅವರು ಒಂದು ಭಾರತದ ಬಗೆಗಿನ ಒಂದು ಹೊಸ ಚಿಂತನೆಯನ್ನ ಕಂಡುಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ನಾವು ರಾಜಾರಾಮ್ ಮೋಹನ್ ರಾಯ್ ಅವರನ್ನು, ಈಶ್ವರಚಂದ್ರ ವಿದ್ಯಾಸಾಗರ್ ಅವರನ್ನು, ರವೀಂದ್ರನಾಥ್ ಟ್ಯಾಗೂರ್ ಅವರನ್ನು, ನೆಹರು ಅವರನ್ನು, ಗಾಂಧಿಯವರನ್ನು, ಈ ಒಂದು ಸಮನ್ವಯದ ಯುಗ ಪ್ರವರ್ತಕರು ಅಂತ ನಾವು ಕರಿತೀವಿ. ಹಾಗೆ ಭಾರತ ಒಂದು ಐರೋಪ್ಯ ದೇಶಗಳಿಗಿಂತ ಭಿನ್ನವಾದ ಒಂದು ರಾಷ್ಟ್ರದ ಕಲ್ಪನೆಯನ್ನು ಕೂಡ ನೀಡಿರುವಂಥದ್ದು. ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಒಂದು ಬೌದ್ಧಿಕ ಚಿಂತನೆಯಲ್ಲಿ ಬಹಳಷ್ಟು ಕೊಡುಗೆಗಳನ್ನು ನೀಡಿದಂತ ರವೀಂದ್ರನಾಥ್ ಟ್ಯಾಗೂರ್ ಅವರು ಭಾರತದ ಒಂದು ರಾಷ್ಟ್ರೀಯತೆಗೆ ಒಂದು ಪ್ರಬುದ್ಧವಾದ ಕಾರ್ಯಸೂಚಿಯನ್ನ ನೀಡಿದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕು. ಅಂದ್ರೆ ಎಲ್ಲರನ್ನೂ ಒಳಗೊಳ್ಳುವ ಒಂದು ಸಾರ್ವತ್ರಿಕ ಹಿತದ ಕುರಿತಾದ ಒಂದು ಆಕಾಂಕ್ಷೆ ಅಥವಾ ಆ ಒಂದು ಅಭೀಪ್ಸೆ ಅವರ ಕಾವ್ಯ ಸಂಗ್ರಹವಾದ ಗೀತಾಂಜಲಿಯಲ್ಲಿ ನಾವು ಕಾಣಬಹುದು. ಅವ್ರು ಹೇಳ್ತಾರೆ, ಸ್ವತಂತ್ರ ದೇಶ ಅಂದ್ರೆ ನಾಗರಿಕರು ನಿರ್ಭೀತಿಯಿಂದ ಬದುಕುವಂತಹ ವಾತಾವರಣ, ಭಯವಿಲ್ಲದ ಅಳುಕಿಲ್ಲದ ಮನಸ್ಸು, ಜ್ಞಾನದ ಮುಕ್ತವಾದ ನೆಲ, ಹಾಗೆ ತಲೆ ಎತ್ತಿ ನಿಲ್ಲುವ ಸ್ವಾಭಿಮಾನದ ಬದುಕು. ಅದರ ಜೊತೆಗೆ ಅವರು ಟ್ಯಾಗೂರ್ ಅವರು ಹೇಳುವಂತ ಒಂದು ರಾಷ್ಟ್ರೀಯತೆಯಲ್ಲಿ ಬಹಳ ಮುಖ್ಯವಾದ ಅಂಶ ಏನಂದ್ರೆ ಮನುಷ್ಯ ಸಹಜವಾದಂತಹ ಭಿನ್ನತೆಗಳು, ನಮ್ಮ ನಡುವಿನ ಭಿನ್ನತೆಗಳು, ವ್ಯತ್ಯಾಸಗಳು ಮನಸ್ಸು ಮನಸ್ಸುಗಳ ನಡುವೆ ಗೋಡೆ ಕಟ್ಟಬಾರ್ದು, ಅದು ಪರಸ್ಪರ ದ್ವೇಷವನ್ನ ಕಟ್ಟಬಾರ್ದು ಅನ್ನುವಂತ ಮಾತನ್ನು ಹೇಳ್ತಾರೆ. ಜೊತೆಗೆ ಸುಳ್ಳನ್ನೇ ವೈಭವೀಕರಿಸಿ ಮಾತಿನ ಸೌಧವನ್ನು ಕಟ್ಟುವ ವ್ಯಕ್ತಿಗಳಿಗೆ ಸಾರ್ವಜನಿಕವಾದ ಮನ್ನಣೆ ಕೂಡ ಸಿಗಬಾರದು ಅನ್ನುವಂತ ಎಚ್ಚರಿಕೆಯ ಮಾತನ್ನು ಕೂಡ ಟ್ಯಾಗೂರ್ ಅವರು ಹೇಳಿದರು. ಹಾಗಾಗಿ ಈ ರಾಷ್ಟ್ರೀಯವಾದ ಅನ್ನೋದನ್ನ ನಾವು ಒಂದು ಗೋಚರವಾದ ಪ್ರದರ್ಶನ ಅಂತ ಕರಿತೀವಿ. ಯಾಕೆಂದ್ರೆ ದೇಶ ಪ್ರೇಮ ಅನ್ನೋದು ನಮ್ಮ ದೇಶದ ಬಗ್ಗೆ, ನಮ್ಮ ನೆಲದ ಬಗ್ಗೆ ಇರುವಂತಹ ಪ್ರೀತಿ, ಅಥವಾ ನಮ್ಮ ರಾಷ್ಟ್ರ ಧ್ವಜ, ನಮ್ಮ ರಾಷ್ಟ್ರ ಗೀತೆಯ ಬಗ್ಗೆ ನಮಗಿರುವಂತಹ ಪ್ರೀತಿ, ಅದರ ಜೊತೆಗೆ ಬಹಳ ಮುಖ್ಯವಾಗಿ ಸಂವಿಧಾನದ ಮೇಲಿರುವ ಪ್ರೀತಿ. ಆದ್ರೆ ಅದು ಮಾತ್ರ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಹಿನ್ನಡೆಗೆ ಬರ್ತಾ ಇದೆ. ಸಂವಿಧಾನದ ಮೇಲೆ ಗೌರವ, ಸಂವಿಧಾನದ ಬಗ್ಗೆ ನಿಮಗೆ ಪ್ರೀತಿ ಅನ್ನೋದು ದೇಶ ಪ್ರೇಮದ ಒಂದು ಕೆಟಗರಿಯಲ್ಲಿ ಬರ್ತಾ ಇಲ್ಲ, ಅದು ಒಂದು ದುರದೃಷ್ಟ. ಹಾಗೆ ಇವತ್ತು ನಾವು ದೇಶಭಕ್ತಿ ಅನ್ನೋದು ಅದನ್ನು ತೀವ್ರ ಸ್ವರೂಪದಲ್ಲಿ ವ್ಯಕ್ತಪಡಿಸದೇ ಇದ್ರೆ ಅದು ಒಂದು ರೀತಿ ನಕಲಿ, ಅದು ದುರ್ಬಲ ದೇಶ ಪ್ರೇಮ ಅಂತ ಬ್ರ್ಯಾಂಡ್ ಮಾಡುವಂತ ಪರಿಸ್ಥಿತಿ ಇವತ್ತಿದೆ. ಹಾಗಾಗಿ ದೇಶದ ಭದ್ರತೆಗೆ ಅಪಾಯ ಇರುವಂತಹ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಸಾಮಾನ್ಯ ಸಂದರ್ಭದಲ್ಲೂ ಕೂಡ ನಾವು ಈ ದೇಶ ನಮ್ಮ ತೀವ್ರವಾದ ರಾಷ್ಟ್ರೀಯತೆಯನ್ನು ಸಾಬೀತು ಮಾಡಿಸುವಂತೆ ನಮ್ಮ ಮೇಲೆ ಜಬರ್ದಸ್ತ್ ನಡೆಯುತ್ತದೆ. ಮತ್ತೆ ಚುನಾವಣೆಯ ಸಂದರ್ಭದಲ್ಲಿ ರಾಷ್ಟ್ರೀಯತೆಯನ್ನು ಬಹಳ ತೀವ್ರ ಸ್ವರೂಪದಲ್ಲಿ ಬಿಂಬಿಸುವುದನ್ನು ನಾವು ಕಾಣ್ತೇವೆ. ಹಾಗಾಗಿ ರಾಷ್ಟ್ರೀಯವಾದ ಅನ್ನುವುದು ಯಾವಾಗಲೂ ಒಂದು ಆಕ್ರಮಣಕಾರಿ ಅಭಿವ್ಯಕ್ತಿಯನ್ನು ನಿರೀಕ್ಷಿಸುತ್ತದೆ. ಇಲ್ಲಿ ಅನ್ಯ ದ್ವೇಷ ಅಥವಾ ಅತಿರೇಕ ಮತ್ತು ಅತಾರ್ಕಿಕವಾದಂತಹ ಒಂದು ಮನಸ್ಥಿತಿ ಇದೆ. ಯಾಕೆಂದ್ರೆ ನೀವು ರಾಷ್ಟ್ರೀಯತೆಯನ್ನ ತರ್ಕಬದ್ಧಗೊಳಿಸಲಿಕ್ಕೆ ಹೊರಟ್ರೆ ನೀವು ಕೂಡಲೇ ದೇಶದ್ರೋಹಿಗಳಾಗ್ಬಿಡ್ತೀರಿ. ನೀವು ಹೆಚ್ಚು ಅದನ್ನು ಭಾವನಾತ್ಮಕಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ನೀವು ಅಪ್ಪಟ ದೇಶ ಪ್ರೇಮಿಗಳಾಗ್ತೀವಿ. ಹಾಗಾಗಿ ಈ ಅತಿರೇಕ ಅನ್ನೋದು ಈಗಾಗಲೇ ಹೇಳಿದ್ರು, ನಮ್ಮ ಬದುಕಿನ ಮೂಲಭೂತ ಪ್ರಶ್ನೆಗಳಾದ ಆಹಾರ ಇರ್ಬೋದು, ವಸತಿ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಅದೆಲ್ಲವನ್ನೂ ಕೂಡ ಕಸದ ತಿಪ್ಪಿಗೆ ಎಸೆಯುತ್ತದೆ. ಯಾಕೆಂದ್ರೆ ರಾಷ್ಟ್ರೀಯತೆಯ ಅಮಲು ಕೇವಲ ಒಂದು ಭಾವನಾತ್ಮಕ ವಿಚಾರದ ಬಗ್ಗೆ ಮಾತ್ರ ಕೇಂದ್ರೀಕರಣ ಆಗುತ್ತೆ. ಹಾಗಾಗಿ ಈ ರೀತಿಯ ಒಂದು ರಾಷ್ಟ್ರೀಯವಾದದಲ್ಲಿ ನಾವು ತೇಲದೇ ಇದ್ರೆ ನಮ್ಮ ದೇಶಭಕ್ತಿಯ ಬಗ್ಗೆ, ನಮ್ಮ ರಾಷ್ಟ್ರ ನಿಷ್ಠೆಯ ಬಗ್ಗೆ ಸಂಶಯಗಳು ಮೂಡಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ನಾವು ಸಾಧಾರಣ ದೇಶಭಕ್ತರ ರೀತಿಯಲ್ಲಿ ವರ್ತಿಸುವಂತಿಲ್ಲ, ನಾವು ತೀವ್ರವಾದ ಆಕ್ರಮಣಶೀಲತೆಯ ರಾಷ್ಟ್ರೀಯವಾದವನ್ನು ಪ್ರತಿಪಾದಿಸಬೇಕು ಅನ್ನುವಂತ ಒತ್ತಡ ಇದೆ. ಹಾಗಾಗಿ ದೇಶ ಪ್ರೇಮ ಅನ್ನೋದು ಅದು ಒಳಗೊಳ್ಳುವ ವಿಚಾರ, ಆದರೆ ರಾಷ್ಟ್ರೀಯತೆ ಅನ್ನೋದು ಹೊರಗಿಡಲು, ಅನ್ಯಗೊಳಿಸಲು, ವಿದ್ವೇಷದ ಬೆಂಕಿ ಹಚ್ಚಲು ಸಹಾಯ ಮಾಡುವಂಥದ್ದು ಅಥವಾ ಅದಕ್ಕೆ ಪ್ರೋತ್ಸಾಹ ನೀಡುವಂಥದ್ದು ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಪ್ಯಾಟ್ರಿಯೋಟಿಸಮ್ ಇಸ್ ಅಬೌಟ್ ಶೇರಿಂಗ್ ಅವರ್ ಸೆಂಟಿಮೆಂಟ್ಸ್. ದೇಶ ಪ್ರೇಮ ಅನ್ನೋದು ನಮ್ಮ ಭಾವನೆಗಳನ್ನು, ನಮ್ಮ ಸಂವೇದನೆಗಳನ್ನು ನಾವು ಹಂಚಿಕೊಳ್ಳುವಂಥದ್ದು. ಆದರೆ ರಾಷ್ಟ್ರೀಯತೆ ಅನ್ನೋದು ಆ ಭಾವನೆಗಳನ್ನು ನಮ್ಮ ಒಂದು ಏನು ಮೆಜಾರಿಟೇರಿಯನಿಸಂ ಅಂತ ನಾವೇನ್ ಹೇಳ್ತೀವಿ, ಆ ಮೆಜಾರಿಟೇರಿಯನಿಸಂನ ವಶಕ್ಕೆ ತೆಗೆದುಕೊಳ್ಳುವುದಕ್ಕೆ ಅದು ಪ್ರಯತ್ನ ಪಡುತ್ತೆ. ಇಲ್ಲಿ ಯಾವುದೇ ರೀತಿಯ ಆಯ್ಕೆಗಳಿಗೆ, ವೈವಿಧ್ಯತೆಗಳಿಗೆ ಅವಕಾಶ ಕೂಡ ಇರುವುದಿಲ್ಲ. ಮತ್ತೆ ನಾವು ಈ ಬಹುತ್ವದ ವಿಚಾರಕ್ಕೆ ಬಂದಾಗ ಅಲ್ಲಿ ನಮ್ಮ ರಾಷ್ಟ್ರೀಯ ಚಳವಳಿ,
ನಮ್ಮ ರಾಷ್ಟ್ರೀಯ ಚಳವಳಿ ವಸಾತಿ ವಿರೋಧಿಯಾಗಿತ್ತು ಆದರೆ ಅದು ಜೀವಪರವಾಗಿತ್ತು ಅದು ಜನಪರವಾಗಿತ್ತು ಮತ್ತು ಮಾನವೀಯ ಮುಖವನ್ನು ಹೊಂದಿತ್ತು ಸ್ವರಾಜ್ಯದ ಸಂಪಾದನೆಯ ಜೊತೆ ಜೊತೆಗೆ ನಾವು ಸುಧಾರಣೆಯ ಕಡೆಗೆ ಮುಖ ಮಾಡಿದ್ರಿ ಅಥವಾ ಸುಧಾರಣೆಯ ತುಡಿತವನ್ನು ನಾವು ಕಾಣ್ತಾ ಇದ್ದೀವಿ ಯಾಕಂದ್ರೆ ಭಾರತೀಯ ಸಮಾಜ ಎದುರಿಸುತ್ತಿದ್ದಂತ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಆ ಸವಾಲುಗಳನ್ನು ನಾವು ಸರಿಯಾಗಿ ಎದುರಿಸದೆ ಅಥವಾ ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳದೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರೆ ಅಥವಾ ಇಲ್ಲಿನ ಶೋಷಿತ ದಮನಿತ ಶತಮಾನಗಳಿಂದ ದಾಸ್ಯದ ಶೃಂಖಲೆಗೆ ಒಳಗಾಗಿದ್ದಂತಹ ಜನವರ್ಗಗಳನ್ನ ಬಿಡುಗಡೆ ಮಾಡದೇ ಇದ್ರೆ ಭಾರತ ಬೆಳಗುವುದು ಹೇಗೆ ಅನ್ನುವಂತಹ ಒಂದು ಕಳಕಳಿ ಆಗಿನ ನಮ್ಮ ರಾಷ್ಟ್ರ ನಾಯಕರಿಗೆ ಅಥವಾ ದಾರ್ಶನಿಕರಿಗೆ ಇತ್ತು ಈ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟ್ರೀಯತೆ ಅನ್ನೋದು ಒಂದು ಒಳಗೊಳ್ಳುವ ವಿಶಾಲವಾದ ಉದಾರವಾದಿಯಾದ ಧರ್ಮ ನಿರಪೇಕ್ಷ ಗುಣವನ್ನು ಹೊಂದಿತ್ತು ಭಾರತದ ಗತ ಮತ್ತು ಭವಿಷ್ಯದ ಬಗ್ಗೆ ಬರೆದಿರ್ತಕ್ಕಂತ ಒಂದು ಕೃತಿ ಡಿಸ್ಕವರಿ ಆಫ್ ಇಂಡಿಯಾ ನೆಹರೂರವರ ಡಿಸ್ಕವರಿ ಆಫ್ ಇಂಡಿಯಾ ಅದರಲ್ಲಿ ಅವರಿಗೆ ನೆಹರೂರವರಿಗೆ ಭಾರತದ ಚರಿತ್ರೆಯ ಬಗ್ಗೆ ಭಾರತದ ಸಂಸ್ಕೃತಿಯ ಬಗ್ಗೆ ಭಾರತೀಯ ಸಮಾಜದ ಬಗ್ಗೆ ಬಹಳ ಆಳವಾದ ಪ್ರಜ್ಞೆ ಇತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಜೊತೆಗೆ ಅವರ ಬಯಸಿದ ಭಾರತ ಕೂಡ ಅದೇ ಆಗಿತ್ತು ಹಾಗಾಗಿ ಅವರು ಭಾರತವನ್ನು ಬಹುತ್ವದ ನೆಲೆಯಲ್ಲಿ ಕಟ್ಟಲಿಕ್ಕೆ ಶ್ರಮಿಸಿದ್ರು ಅಥವಾ ಬಹುತ್ವದ ನೆಲೆಯಲ್ಲಿ ಅದನ್ನು ಗ್ರಹಿಸಿದ್ದರು ಅವತ್ತು ಕೋಟ್ಯಾಂತರ ಜನರಲ್ಲಿ ಸ್ಫೂರ್ತಿ ಚೈತನ್ಯಗಳನ್ನು ತುಂಬಿದಂತಹ ಭಾರತೀಯ ರಾಷ್ಟ್ರೀಯ ಒಂದು ದೃಷ್ಟಿಕೋನ ಉದಾರವಾದಿ ಬಹುಭಾಷಿಕ ಬಹುಧಾರ್ಮಿಕ ಪ್ರಜಾಸತ್ತಾತ್ಮಕ ನಾಗರಿಕ ಸ್ವತಂತ್ರವಾದಿ ಒಂದು ಸಮಾನತಾವಾದಿ ಗಣರಾಜ್ಯವನ್ನು ಕಟ್ಟುವುದು ಅದರ ಆಶಯ ಆಗಿತ್ತು ಆದರೆ ಇವತ್ತು ಪ್ರಭುತ್ವ ಮುನ್ನೆಲೆಗೆ ತರುತ್ತಿರುವಂತಹ ಒಂದು ರಾಷ್ಟ್ರೀಯತೆ ಅಥವಾ ಆ ರಾಷ್ಟ್ರೀಯತೆ ಹೇಗಿದೆ ಅಂದ್ರೆ ವಿಭಜನೆ ಧ್ರುವೀಕರಣ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಗಳನ್ನು ಹತ್ತಿಕ್ಕುವಂತಹ ಒಂದು ದುರಾಲೋಚನೆ ಇದೆ ಇದು ನಮ್ಮ ಭಾರತದಂತಹ ಒಂದು ಸಹನಶೀಲ ಒಂದು ಸೃಜನಶೀಲ ಒಂದು ಉದಾರವಾದಿ ಬಹುತ್ವದ ರಾಷ್ಟ್ರೀಯತೆಗೆ ಮಾಡುವಂತಹ ಅಪಚಾರ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಹಾಗಾಗಿ ನಮ್ಮ ರಾಷ್ಟ್ರೀಯತೆ ಒಗ್ಗೂಡಿಸುವಂತಹ ಶಾಂತಿ ಮತ್ತು ಸಹಬಾಳ್ವೆಯ ಒಂದು ತತ್ವದಲ್ಲಿ ನಿಂತಹ ವ್ಯಕ್ತಿ ಸ್ವಾತಂತ್ರ್ಯವನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾಗರಿಕ ಅಧಿಕಾರವನ್ನು ಎತ್ತಿ ಹಿಡಿಯುವಂತಹ ಒಂದು ಬದ್ಧತೆ ಉಳ್ಳಂತಹ ಒಂದು ನಮ್ಮ ರಾಷ್ಟ್ರೀಯತೆ ಅಂತ ಹೇಳಲಿಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಇದೆ ಆದ್ರೆ ಇವತ್ತು ಸೆಕ್ಷನ್ 124A ಎಗ್ಗಿಲ್ಲದೆ ಬಳಸ್ತಾ ಇದ್ದಾರೆ ನೈತಿಕ ಪೊಲೀಸ್ ಗಿರಿಯ ಹೆಸರಿನಲ್ಲಿ ಗುಂಡಾಗಿರಿ ನಡೀತಾ ಇದೆ ಭಿನ್ನ ಧ್ವನಿಗಳನ್ನು ದಮನಿಸ್ತಾ ಇರುವಂತದ್ದು ದಲಿತರು ಮತ್ತು ಅಲ್ಪಸಂಖ್ಯಾತರ ಮೇಲೆ ಅವ್ಯಾಹತವಾದಂತಹ ದಾಳಿಗಳು ನಡೀತಾ ಇರುವುದು ಹೇಗೆ ಜನರ ಮೂಲಭೂತ ಸ್ವಾತಂತ್ರ್ಯಗಳಿಗೆ ಅಪಾಯವನ್ನು ತಂದೊಡ್ಡಿದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತೆ ಹಾಗೆ ನಮ್ಮ ಸಂವಿಧಾನ ನಮ್ಮ ಸಂವಿಧಾನದ ಪೀಠಿಕೆ ಅನ್ನೋದು ಪ್ರಿಯಾಂಬಲ್ ಅನ್ನೋದು ಅದು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಪ್ರಾರಂಭ ಆಗುತ್ತೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ಅದರಲ್ಲೂ ಕೂಡ ಒಳಗೊಳ್ಳುವ ವಿಚಾರ ಇದೆ ಅದು ಇನ್ಕ್ಲೂಸಿವ್ ಜೊತೆಗೆ ಇಲ್ಲಿ ನಾವು ಈ ಸಂವಿಧಾನವನ್ನ ನಾವು ನಮಗೆ ಅರ್ಪಿಸಿಕೊಂಡಿದ್ದೇವೆ ಅಂದ್ರೆ ಇಲ್ಲಿ ಜನರೇ ಸಾರ್ವಭೌಮ ಈ ಒಂದು ಸಂವಿಧಾನ ಎಂಬ ಕೃತಿಗೆ ಅದ್ಭುತವಾಗಿ ಜೀವ ತುಂಬಿದಂತ ಅನೇಕ ವಿಚಾರಗಳು ಅನೇಕ ಆದರ್ಶ ಮೌಲ್ಯಗಳು ಆ ಪೀಠಿಕೆಯಲ್ಲಿ ಬರುತ್ತೆ ಪ್ರಿಯಾಂಬಲ್ನಲ್ಲಿ ಬರುತ್ತೆ ಹಾಗಾಗಿ ಇಲ್ಲಿ ಯಾರ ಅಧಿಕಾರವೂ ಅಂತಿಮ ಅಲ್ಲ ಸಂವಿಧಾನವೇ ಅಂತಿಮ ಅನ್ನುವಂತ ವಿಚಾರವನ್ನು ಅದು ಘಂಟಾಘೋಷವಾಗಿ ಹೇಳುತ್ತೆ ಹಾಗಾಗಿ ಇವತ್ತು ಅಧಿಕಾರದಲ್ಲಿರುವವರು ಧರ್ಮ ಜಾತಿ ಇದರ ಹೆಸರಿನಲ್ಲಿ ಇವತ್ತು ಜನರನ್ನ ವಿಭಜಿಸ್ತಾ ಇದ್ದಾರೆ ಆದ್ರೆ ಎಲ್ಲ ದೇಶಗಳ ಒಂದು ಸಾಹಿತ್ಯ ಸಾಂಸ್ಕೃತಿಕ ಪರಂಪರೆಯಲ್ಲಿ ಪ್ರಭುತ್ವದ ವಿರುದ್ಧ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದು ಪ್ರತಿರೋಧದ ವಿರುದ್ಧ ಧ್ವನಿ ಎತ್ತಿದ್ದನ್ನು ನಾವು ಕಾಣ್ತೇವೆ ಕನ್ನಡ ನಾಡಿನ ವಚನ ಚಳವಳಿಯಲ್ಲಿ ಪ್ರಭುತ್ವದ ಬಗ್ಗೆ ಅರಸನ ಬಗ್ಗೆ ಟೀಕೆ ಸಾಕಷ್ಟು ಬಂದಿದೆ ನಾನೀ ಬಿಜ್ಜಳಂಗಂಜಿವನೆ ಅಯ್ಯ ಎನ್ನುವ ಬಸವಣ್ಣ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಎನ್ನುವ ಆಯುಧಕ್ಕಿ ಲಕ್ಕಮ್ಮ ಮುಂತಾದ ಶರಣ ಶರಣೀಯರಲ್ಲದೆ ಇವತ್ತಿನ ಕಾಲದವರೆಗೂ ಸಾಹಿತಿಗಳು ಕವಿಗಳು ಇವತ್ತು ಈ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಬಂದಿದ್ದಾರೆ ತಮ್ಮ ಲೇಖನಿಯನ್ನ ಪ್ರಭುತ್ವದ ವಿರುದ್ಧ ಬಳಸ್ತಾ ಬಂದಿದ್ದಾರೆ ಆದ್ರೆ ಅವರನ್ನು ದೇಶದ್ರೋಹಿಗಳು ಎಂದು ಕರೆಯುತ್ತಿರಲಿಲ್ಲ ಆದ್ರೆ ಇವತ್ತು ಅವರನ್ನು ದೇಶದ್ರೋಹಿಗಳಾಗಿ ಘೋಷಿಸ್ತಾ ಇದ್ದಾರೆ ಕಸವರೆಂಬುದು ನೆರೆ ಸೈರಿಸಲ ಅರ್ಪಡೆ ಪರ ವಿಚಾರಮುಂ ಪರ ಧರ್ಮಮುಂ ಎನ್ನುವ ಕವಿರಾಜ ಮಾರ್ಗದ ಆ ಒಂದು ಸಾರ್ವಕಾಲಿಕ ಸಂದೇಶ ಸಾರ್ವಕಾಲಿಕ ವಿವೇಕದ ಹಿಂದಿರುವಂತ ಆಶಯ ಇವತ್ತು ಅಪಾಯದಲ್ಲಿದೆ
ಹಾಗಾಗಿ ನಾವು ಈ ಒಂದು ಸಂದರ್ಭದಲ್ಲಿ ಇವತ್ತು ಅರ್ಥ ಮಾಡಿಕೊಳ್ಳುವಂತದ್ದು ಇವತ್ತು ಭಿನ್ನವಾದಂತ ನಂಬಿಕೆ ಆಚಾರ ಶ್ರದ್ಧೆಯುಳ್ಳವರನ್ನು ತನಗಿಂತ ಬೇರೆ ರೀತಿ ಬದುಕಲಿಕ್ಕೆ ಬಯಸುವವರನ್ನು ಸಹಿಸದಂತಹ ತಾಳಿಕೊಳ್ಳಲಾಗದಂತಹ ಒಂದು ಸ್ಥಿತಿ ಇವತ್ತು ನಮ್ಮಲ್ಲಿದೆ. ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಧರ್ಮದ ಹೆಸರಿನಲ್ಲಿ ವಿಕಾರ ಮತ್ತು ವಿಕೃತಿಯನ್ನು ಮೆರೆಯುವಂತಹ ಒಂದು ಅಪಾಯದ ದಿನಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಇವತ್ತು ಇನ್ನೊಂದು ದುರಂತವನ್ನ ಕಾಣ್ತಾ ಇರೋದು, ಪ್ರಜಾಪ್ರಭುತ್ವ ಅಂದ್ರೆ ಅದು ಕೇವಲ ಒಂದು ರಾಜಕೀಯ ಪದ್ಧತಿ ಮಾತ್ರ ಅಲ್ಲ, ಅದು ನಮ್ಮ ಬದುಕಿನ ಮಾರ್ಗ. ಸಾಮುದಾಯಿಕ ಸಮಾಲೋಚನೆ ಸಂವಾದಗಳ ಮೂಲಕ ಇವತ್ತು ರೂಪುಗೊಳ್ಳುವಂತ ಒಂದು ಒಂದು ಸತ್ಯದ ಪ್ರಕ್ರಿಯೆ. ಆದ್ರೆ ಇವತ್ತು ಪ್ರಜಾಪ್ರಭುತ್ವ ಅನ್ನೋದು ಬಹುಮತಾಧಿಕಾರ ಮೆಜಾರಿಟೇರಿಯನಿಸಂ ಅಂತ ಬಂದಿದೆ. ಬಹುಮತದ ಹೆಸರಿನಲ್ಲಿ ನಿಮ್ಮ ನ್ಯಾಯಬದ್ಧವಾದಂತ ಹಕ್ಕು ಮತ್ತು ಅವಕಾಶಗಳನ್ನು ಇವತ್ತು ಕುಂಠಿತಗೊಳಿಸಲಿಕ್ಕೆ ದಮನಗೊಳಿಸಲಿಕ್ಕೆ ಪ್ರಭುತ್ವ ಸಿದ್ಧವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಹೇಳುವಂತದ್ದು, ಇವತ್ತು ಒಬ್ಬ ರಾಷ್ಟ್ರ ನೇತಾರನಿಗೆ ಒಬ್ಬ ಧರ್ಮ ಬೀರುವಿಗೆ ಅಸಹನೆ ಅಸಹಿಷ್ಣುತೆ ಅಥವಾ ಕಪಟತನ ವಂಚನೆ ಇರಲಿಕ್ಕೆ ಸಾಧ್ಯವೇ? ಭಿನ್ನಾಭಿಪ್ರಾಯಕ್ಕೆ ಬಲಿ ಕೇಳುವಂತ ಭಾರತ ನಮ್ಮದು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಗೌರವ, ಅದು ಗೌರವದ ವಿಚಾರಣ ಅನ್ನೋದನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಇವತ್ತು ವಿಶ್ವಗುರುವಿನ ಸ್ಥಾನದಲ್ಲಿರುವಂತ ಭಾರತವನ್ನು ನಾವು ಕಾಣಬೇಕಂತ ಬಯಸುವವರು ಇಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಜೀವಿಯ ರಕ್ತ ಹರಿದು ನನಗೆ ಓಟು ಬೇಡ, ಒಬ್ಬನೇ ಒಬ್ಬ ಮನುಷ್ಯನ ಕೊಲೆಯಾಗಿ ನನಗೆ ಅಧಿಕಾರ ಬೇಡ, ಈ ರೀತಿಯ ಅನಾಗರಿಕತೆ ಮತ್ತು ಭೀಕರತೆಯನ್ನು ಸೃಷ್ಟಿಸಿ ನನಗೆ ಯಾವುದೇ ರಾಜಕೀಯ ಸ್ಥಾನಮಾನ ಬೇಡ ಅಂತ ಹೇಳುವಂತಹ ವಿಶ್ವಗುರುವಿನ ವಾರಸುದಾರರು ಇಲ್ಲಿದ್ದಾರಾ ಅನ್ನೋದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲ ಪ್ರಜೆಗಳನ್ನು ಗೌರವಿಸುವ, ಅವರನ್ನು ಘನತೆಯಿಂದ ಕಾಣುವ ಭಾರತ, ಎಲ್ಲರನ್ನು ಒಗ್ಗೂಡಿಸುವ ಭಾರತ, ಸಾಮರಸ್ಯದ ಎಳೆಗಳನ್ನು ಇವತ್ತು ಭದ್ರಪಡಿಸುವಂತಹ ಭಾರತ, ಅದು ಬಹುತ್ವದ ಭಾರತ ಆಗ್ಬೇಕು. ಅದರ ಮೂಲಕವೇ ಈ ದೇಶಕ್ಕೆ ಭವಿಷ್ಯ ಇದೆ ಅನ್ನುವ ಮಾತನ್ನ ತಮ್ಮ ಮುಂದೆ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.